ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ರೆ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೋಸ್ ಅಲ್ಲಿ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ಶೆಟ್ಟಿ. ಮನೆಯಲ್ಲಿ ಅವಾಗವಾಗ ಅನ್ನ ಉಳಿತದೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಉಳಿತದೆ. ಸೊ ಆ ಅನ್ನವನ್ನ ಮರು ದಿವಸ ಊಟ ಮಾಡೋದು ಅಥವಾ ಬಿಸಾಡೋದು ಅಂದ್ರೆ ಎಲ್ರಿಗೂ ಬೇಜಾರು. ಹಾಗಿರುವಾಗ ಇವತ್ತು ಉಳಿದ ಅನ್ನದಿಂದ ಒಂದು ರೆಸಿಪಿಯನ್ನ ಮಾಡುವ. ತುಂಬಾನೇ ಡಿಫ್ರೆಂಟ್ ಆಗಿರ್ತದೆ. ಮಕ್ಕಳು ಬಿಸಾಡುವ ಅನ್ನ ಅಂತಾನೂ ಅನ್ಕೊಳ್ಳೋದು, ಅಷ್ಟು ಖುಷಿಯಾಗಿ ತಿಂತಾರೆ. ಅಷ್ಟು ಡಿಫ್ರೆಂಟ್ ಆಗಿರುವ ರೆಸಿಪಿ, ಲೆಫ್ಟ್ ಓವರ್ ರೈಸ್ನ ಕಟ್ಲೆಟ್ ಅನ್ನ ಮಾಡೋದು ಹೇಗೆ ಅಂತ ನೋಡುವ. ತುಂಬಾ ಗರಿ ಗರಿಯಾಗಿ ರೆಡಿ ಆಗ್ತದೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಬೌಲ್ನಷ್ಟು ಅನ್ನ ಇದೆ ನೋಡಿ, ಉಳಿದ ಅನ್ನ. ರಾತ್ರಿ ನೀವು ನೀರಲ್ಲಿ ಹಾಕಿಟ್ಟು ನೆನೆಸಿಟ್ಟಿದ್ರೆ ಮರು ದಿವಸ ನೀರನ್ನು ಬಸಿದು ಯೂಸ್ ಮಾಡಿಕೊಳ್ಳಿ. ಅದಕ್ಕೆ ಒಂದು ದೊಡ್ಡ ಬೇಯಿಸಿದ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ ಅದಕ್ಕೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು, ಅಚ್ಚಕಾರದ ಪುಡಿ, ಅರಶಿನ ಪುಡಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ನಷ್ಟು, ಚಾಟ್ ಮಸಾಲ ಅಥವಾ ಆಮ್ಚೂರ್ ಪೌಡರನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಕೊನೆಯದಾಗಿ 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು ಅಥವಾ ನಾವು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಳ್ಬೋದು. ಅದು ಬೈಂಡಿಂಗ್ ಏಜೆಂಟಾಗಿ ಕೆಲಸ ಮಾಡ್ತದೆ ಅಷ್ಟೇ ಈ ರೆಸಿಪಿಯಲ್ಲಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಕೈ ಬೆರಳುಗಳಲ್ಲಿ. ನಂತರ ಲಿಂಬೆ ಹಣ್ಣಿನ ಗಾತ್ರದಷ್ಟು ಒಂದು ಇದನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಶೇಪಿಗೆ ತಂದುಕೊಳ್ಳುವ. ನಂತರ ಇದನ್ನು ಸ್ವಲ್ಪ ರವದಲ್ಲಿ ಡಿಪ್ ಮಾಡಿಕೊಂಡು ಬಾಂಬೆ ರವ ಅಥವಾ ಚಿರೋಟಿ ರವವನ್ನು ಯೂಸ್ ಮಾಡಿಕೊಳ್ಳಿ. ರೋಲ್ ಮಾಡಿಕೊಳ್ಳುವ ರವಕ್ಕೆ, ಹೀಗೆ ನೋಡಿ ರವಕ್ಕೆ ಒಂದು ಸ್ವಲ್ಪ ರೋಲ್ ಮಾಡಿಕೊಂಡ್ರೆ ಆಯಿತು. ಗರಿ ಗರಿಯಾಗಿ ರೆಡಿ ಆಗಬೇಕಲ್ಲ, ಹಾಗಾಗಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಟುಕೊಂಡು ಶ್ಯಾಲೋ ಫ್ರೈ ಮಾಡಿಕೊಳ್ಳುವ. ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಳಗಿನಿಂದ ಕುಕ್ ಆಗೋದಿಲ್ಲ. ಎರಡೂ ಬದಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ, ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸ್ಕೊಂಡ್ರೆ ರುಚಿ ರುಚಿಯಾದ ಗರಿ ಗರಿಯಾದ ವಿಭಿನ್ನ ರೀತಿಯ ಲೆಫ್ಟ್ ಓವರ್ ರೈಸ್ನ ಕ್ರಿಸ್ಪಿ ಕಟ್ಲೆಟ್ ರೆಡಿಯಾಗಿದೆ. ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಬೇಕಾದರೂ ಕೊಡಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡಿ. ಇದಕ್ಕೆ ಕೇವಲ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಅಲ್ಲದೆ ನಾವು ಕ್ಯಾರೆಟನ್ನು ಹಾಕ್ಕೊಳ್ಬಹುದು ಅಥವಾ ಬೀಟ್ರೂಟನ್ನು ಆ್ಯಡ್ ಮಾಡ್ಕೊಳ್ಬಹುದು. ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮಕ್ಕಳಿಗೆ ತರಕಾರಿಯೂ ಹೊಟ್ಟೆಗೆ ಸೇರ್ತದೆ, ಆರೋಗ್ಯಕರವಾಗಿಯೂ ಇರ್ತದೆ. ಸೊ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ರಲ್ಲ ನೀವು. ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.